ವಾರ್ತೆಗಳ ಪ್ರಾಯೋಜಕರು ಎಂಐ ಸ್ಟೋರ್ ಮಸ್ಕಿ ಎಂಐ ಪ್ರಾಡಕ್ಟ್ಗಳಿಗೆ ಹಿಂದೆ ಭೇಟಿ ನೀಡಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಸ್ಕಿ ನಗರದಲ್ಲಿ ಪ್ರಪ್ರಥಮ ಎಎಲ್ ಡಿಜಿಟಲ್ ಎಂಐ ಶೋರೂಮ್ ಎಂಐ ಕಂಪನಿಯ ಮೊಬೈಲ್ ಟಿವಿ ಸಿಸಿ ಕ್ಯಾಮರಾ ವಾಟರ್ ಕ್ಯೂರಿಪಾಯ್ ಲ್ಯಾಪ್ಟಾಪ್ ಚಾರ್ಜರ್ ಹೆಡ್ಫೋನ್ ಪವರ್ ಬ್ಯಾಂಕ್ ಸೇರಿದಂತೆ ಎಂಐ ಕಂಪನಿಯ ಪ್ರಾಡಕ್ಟ್ ವಸ್ತುಗಳಿಗಾಗಿ ಸಂದರ್ಶಿಸಿ ಎಂಐ ಶೋರೂಮ್ ಬ್ರಹ್ಮರಂಭ ದೇವಸ್ಥಾನದ ಮುಂಭಾಗ ಸಿಂಧಾನೂರು ಲಿಂಗಸ್ಕೂರು ರಸ್ತೆ ಮಸ್ಕಿ ಮಸ್ಕಿ ಪುರಸಭೆಯ ಎರಡನೆಯ ಅವಧಿಗೆ ಅಧ್ಯಕ್ಷರಾಗಿ ಬಿಜೆಪಿಯ ವಿಜಯಲಕ್ಷ್ಮಿ ಬಸನಗೌಡ ಪೊಲೀಸ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿಯ ಕವಿತಾ ಅಮರೇಶ್ ಮಾಟೂರ್ ಬುಧವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಇಬ್ಬರ ಆಯ್ಕೆ ಅವಿರೋಧವಾಗಿದೆ ಎಂದು ಚುನಾವಣಾ ಅಧಿಕಾರಿ ಬಲರಾಮ್ ಕಟ್ಟಿಮನಿ ಘೋಷಿಸಿದರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ರಮಾನಂದ್ ಯಾದವ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅಪ್ಪಾಜಿ ಗೌಡ ಪಾಟೀಲ್, ಮಂಡಳ ಅಧ್ಯಕ್ಷ ಶಿವಪುತ್ರಪ್ಪ ಹರಳಹಳ್ಳಿ ಸೇರಿದಂತೆ ಮುಖಂಡರು ಇದ್ದರು. ಎಲ್ಲ ನಾಡಿನ ಜನರಿಗೆ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ವಿಜಯಲಕ್ಷ್ಮಿ ಪಾಟೀಲ್ ಅಂತ. ನಾನು ಪುರಸಭೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಆಯ್ಕೆ ಮಾಡಿದ ಊರಿನ ಮುಖಂಡರಿಗೆ ಹಾಗೂ ಪುರಸಭೆ ಸದಸ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳಲು ಬಯಸುತ್ತೇನೆ. ನಾನು ನಮ್ಮ ಊರಿನ ಕೆಲಸ ಕಾರ್ಯಗಳ ನಮ್ಮ ಅಧ್ಯಕ್ಷ ನಮ್ಮ ಪುರಸಭೆ ಸದಸ್ಯರ ಸಲಹೆ ಮೇರೆಗೆ ಮತ್ತು ಊರಿನ ಹಿರಿಯ ಮುಖಂಡರ ಸಲಹೆ ಮೇರೆಗೆ ಮೂಲಭೂತ ಸೌಕರ್ಯ ಆಗಲಿ, ಸ್ವಚ್ಛತೆ ಬಗ್ಗೆ ಆಗಲಿ, ನೀರಿನ ಬಗ್ಗೆ ಆಗಲಿ, ನಾನು ಅವರ ಸಲಹೆ ಸೂಚನೆ ಮೇರೆಗೆ ಕೆಲಸ ಮಾಡಲು ಬಯಸುತ್ತೇನೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ನಾಮಪತ್ರ ಸಲ್ಲಿಕೆ ವೇಳೆ ಫೋಟೋ ತೆಗೆಯಲು ಅವಕಾಶ ನೀಡದ ಚುನಾವಣಾ ಅಧಿಕಾರಿ ಬಲರಾಮ್ ಕಟ್ಟಿಮನಿ ವರ್ತನೆಯನ್ನು ತಾಲೂಕು ಪತ್ರಕರ್ತ ಸಂಘ ಖಂಡಿಸಿದೆ. ನಾಮಪತ್ರ ಸಲ್ಲಿಕೆ ವೇಳೆ ಪಕ್ಷದ ಕಾರ್ಯಕರ್ತರು ಫೋಟೋ ತೆಗೆಯುತ್ತಿದ್ದಾರೆ. ಪತ್ರಕರ್ತರಿಗೆ ಯಾಕೆ ಅವಕಾಶ ಕೊಡುತ್ತಿಲ್ಲ ಎಂದು ಪತ್ರಕರ್ತ ಸಂಘದ ಜಿಲ್ಲಾ ಪ್ರತಿನಿಧಿ ಅಬ್ದುಲ್ ಅಜೀಜ್, ಸಂಘದ ತಾಲೂಕು ಅಧ್ಯಕ್ಷ ಪ್ರಕಾಶ್ ಮಸ್ಕಿ, ವೀರೇಶ್ ಚೌಧರಿ, ಇಂದ್ರಪಾಷ, ನಬಿ ಷಡಮಿ ಇತರರು ತಹಶೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಚುನಾವಣಾ ಅಧಿಕಾರಿ ವರ್ತನೆ ವಿರುದ್ಧ ಜಿಲ್ಲಾಧಿಕಾರಿಗೆ ದೂರು ನೀಡಲು ತಾಲೂಕು ಪತ್ರಕರ್ತ ಸಂಘ ನಿರ್ಧಾರ ತೆಗೆದುಕೊಂಡಿದೆ. ನಮ್ಮನ್ನು ಮಸ್ಕಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಮಾಜಿ ಶಾಸಕ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ಮಂಡಳ ಅಧ್ಯಕ್ಷ ಶಿವಪುತ್ರಪ್ಪ ಹರಳಹಳ್ಳಿ, ಪುರಸಭೆ ಸದಸ್ಯರು, ಬಿಜೆಪಿ ಎಲ್ಲ ಮುಖಂಡರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ವಿಜಯಲಕ್ಷ್ಮಿ ಬಸನಗೌಡ ಪಾಟೀಲ್ ನೂತನ ಅಧ್ಯಕ್ಷರು ಪುರಸಭೆ ಮಸ್ಕಿ. ಕವಿತಾ ಅಮರೇಶ್ ಮಾಟೂರ್ ನೂತನ ಉಪಾಧ್ಯಕ್ಷರು ಪುರಸಭೆ ಮಸ್ಕಿ. ರಾಯಚೂರು ಜಿಲ್ಲೆಯ ತುರ್ವಿಹಾಳ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾಗರತ್ನ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಪಾಕಿರಮ್ಮ ದೊಡ್ಡಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಮಂಜುನಾಥ್ ಭೋಗಾಪುರ್ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ಮುಖ್ಯ ಅಧಿಕಾರಿ ಅಜಿಬಾಬು ಇದ್ದರು.
ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಪಟ್ಟಣ ಪಂಚಾಯಿತಿ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ನಾಮಪತ್ರಗಳ ಪ್ರಕ್ರಿಯೆ ಆರಂಭವಾಯಿತು. ಆ ಪ್ರಕ್ರಿಯೆಯಲ್ಲಿ ನಾಮಪತ್ರಗಳನ್ನು ಅಧ್ಯಕ್ಷ ಮತ್ತು ಉಪಸ್ಥಾನಕ್ಕೆ ಸಲ್ಲಿಸಿರುತ್ತದೆ. ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರ್ತಕ್ಕಂಥವ್ರು ಮತ್ತು ಉಪಸ್ಥಿತ ಸ್ಥಾನಕ್ಕೆ ಸಲ್ಲಿಸಿರ್ತಕ್ಕಂಥ ನಾಮಪತ್ರಗಳನ್ನು ಪರಿಶೀಲನೆ ಈಗ ಆರಂಭಿಸ್ತಾ ಇದ್ವಿ. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಎ ನಾಗರತ್ನ ಕುಮಾರಿ ಅದರ ನೇವಾಳ್ ಇವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಇವರಿಗೆ ಸೂಚಕರಾಗಿ ಎಂ ಡಿ ಅಮೃತರಾವ್ ಮತ್ತು ಅನುಮೋದಕರಾಗಿ ಮುಲಿಗಮ್ಮ ಕಂಡ ಬಸವರಾಜ್ ಇವರು ಹಾಜರಾಗಿರುತ್ತಾರೆ ಮತ್ತು ನಾಮಪತ್ರಕ್ಕೆ ಸಹಿ ಹಾಕಿರುತ್ತಾರೆ. ಈ ನಾಮಪತ್ರವನ್ನು ನಾಗರತ್ನ ಕುಮಾರಿ ಅವರು ಅನುಮೋದಿಸಿರುತ್ತಾರೆ. ಅದೇ ರೀತಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದು ನಾಮಪತ್ರ ಮಾತ್ರ ಸ್ವೀಕೃತವಾಗಿರುತ್ತದೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಉಪಾಧ್ಯಕ್ಷಕ್ಕಾಗಿ ಶ್ರೀಮತಿ ಪ್ರಕೀರಮ್ಮ ಹತ್ತನೇ ವಾರ್ಡ್ ಸದಸ್ಯರು ಇವರ ನಾಮಪತ್ರ ಸಲ್ಲಿಸಿರುತ್ತಾರೆ. ಇವರಿಗೆ ಶ್ರೀ ಕರಿಯಪ್ಪ ತಂದೆ ಹನುಮಂತ ಏಳನೇ ವಾರ್ಡ್ ಇವರು ಸೂಚಕರಾಗಿರುತ್ತಾರೆ ಮತ್ತು ಅನುಮೋದಕರಾಗಿ ಶ್ರೀ ಭೀಮದಾಸ್ ತಂದೆ ಸುಮಪ್ಪ ದಾಸ ಇವರು ಅನುಮೋದಕರಾಗಿ ಎರಡನೇ ವಾರ್ಡಿನ ಸದಸ್ಯರು ಅನುಮೋದಕರಾಗಿ ಸಲ್ಲಿಸಿರುತ್ತಾರೆ. ಉಪಾಧ್ಯಕ್ಷ ಹುದ್ದೆಗೂ ಸಹ ಕೇವಲ ಒಂದು ನಾಮಪತ್ರ ಮಾತ್ರ ಸಲ್ಲಿಕೆಯಾಗಿರುತ್ತದೆ. ಈ ದಿನ ಸಲ್ಲಿಕೆಯಾಗಿರ್ತಕ್ಕಂಥ ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಾಗಿದ್ದು ಪರಿಶೀಲನೆ ನಂತರ ನಾಮಪತ್ರಗಳನ್ನು ಅಂಗೀಕರಿಸಿರುತ್ತೇನೆ. ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲಿಕ್ಕೆ ಸಮಯಾವಕಾಶ ಇರುತ್ತದೆ. ಯಾರಾದರೂ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಬೇಕು ನಾಮಪತ್ರವನ್ನು ಹಿಂತೆಗೆದುಕೊಳ್ಳಬೇಕು. ಕೃಷರಾಗೂ ಪಿಕಪ್ ವಾಹನಗಳ ನಡುವೆ ಮುಖಾಮುಖಿ ಸಂಭವಿಸಿ ಓರ್ವ ಸ್ಥಳದಲ್ಲೇ ಮೃತಪಟ್ಟರೆ ಇಬ್ಬರು ಗಂಭೀರ ಗಾಯಗೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಸಿರ್ವಾರ ತಾಲೂಕಿನ ಜಾಲಾಪುರ ಕ್ಯಾಂಪ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಕೃಷರ್ ವಾಹನದ ಚಾಲಕ 29 ವಯಸ್ಸಿನ ನಾಗರಾಜ್ ಮೃತ ಚಾಲಕ ಮಹೇಶ್ ಜಯಪ್ರಕಾಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಿಂಧಾನೂರಿನಿಂದ ಸಿರ್ವಾರ ಕಡೆ ಬರುತ್ತಿದ್ದ ಪಿಕಪ್ ಹಾಗೂ ಸಿರ್ವಾರದಿಂದ ಮಾನ್ಮಿ ಕಡೆ ಹೊರಟಿದ್ದ ಕೃಷರ್ ವಾಹನ ತೆರಳುತ್ತಿತ್ತು. ಆದರೆ ಮಾರ್ಗ ಮಧ್ಯ ಎರಡು ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಅಪಘಾತಕ್ಕೆ ಕಾರಣವಾಗಿದೆ. ಇನ್ನು ಪಿಕಪ್ ವಾಹನ ಡ್ರೈವರ್ ಕೃಷರ್ ವಾಹನದಲ್ಲಿ ಇಬ್ಬರು ಮಾತ್ರ ಇದ್ದರು. ಹೀಗಾಗಿ ಕೃಷರ್ ವಾಹನ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದರೆ ಇನ್ನಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಸಿರ್ವಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.